ಇದೇ ಕೋಪನ ಮುಂಚೆಯಿಂದ ತೋರಿಸಿದ್ದಿದ್ರೆ ಅಮ್ಮಂಗ್ ಇಷ್ಟೆಲ್ಲ ಮಾಡೋ ಮೀಟ್ರೆ ಇರ್ತಿರ್ಲಿಲ್ವಾ ಏ ಏನೇ ನೀನು ಅಪ್ಪನ್ನು ಬಿಡಲ್ಲ ಅಮ್ಮನ್ನು ಬಿಡಲ್ಲ ಅಂತೀಯಾ ಹೌದು ತಪ್ಪ ಯಾರ್ದಿದ್ರು ಬಿಡಲ್ಲ ಆದ್ರೆ ನೀನ್ ಮದ್ವೆ ಆಗೋಕ್ ಒಪ್ಕೊಂಡು ತಪ್ಪ ಮಾಡ್ದೆ ನಿಂಗ್ ಮದ್ವೆ ಆಗೋಕ್ ಇಷ್ಟ ಇದ್ಯಾ ಅಮ್ಮನ್ಗೋಸ್ಕರ ಒಪ್ಕೊಂಡೆ ತಾನೆ ಯಾಕೆ ಲಾಸ್ಯ ಅವ್ರ ನನಗೂ ಅಮ್ಮ ಅಲ್ವಾ ಅವ್ರ ನನ್ನ ಹೆತ್ತಿಲ್ದೇ ಇರ್ಬೋದು ಆದ್ರೆ ನಿನ್ನ ಸಾಕ್ದಾಗೆ ನನ್ನೂ ಸಾಕಿದಾರೆ ತಾನೆ ಒಂದ್ ಕೈ ಜಾಸ್ತಿನೇ ಅನ್ಬೋದು ಹಾಕ್ ಸಾಕಿದ್ದಾರೆ ಬೀದಿಲ್ ಸಿಕ್ತ ಹೇಗಿತ್ನೋ ಏನೋ ಅಂತ ಆರೈಕೆ ಮಾಡಿದ್ದಾರೆ ಮನೆ ಮಗಳಾಗ ನೋಡ್ಕೊಂಡಿದ್ದಾರೆ ಅಂತವ್ರಿಗೆ ಏನಾದ್ರೂ ಆಗ್ಲಿ ಅಂತ ಸುಮ್ನೆ ಅಮ್ಮ ಮಾಡಿದ್ ತಪ್ಪಲ್ವಾ ಇಲ್ಲ ಕಣಲಾಸಿಯ ಅಮ್ಮ ತಪ್ ಮಾಡಕ್ ಸಾಧ್ಯನೇ ಇಲ್ಲ ಏನೇ ಮಾಡಿದ್ರು ನಮ್ಗೋಸ್ಕರ ನಮ್ ಸಂಸಾರಕ್ಕೋಸ್ಕರ ಮಾಡೋದು ಇದೆಲ್ಲ ಕಿಶೋರ ಮಾಡಿರೋದು ಕಿತಾಪತಿ ಹೋಟೆಲ್ ಆಶ್ರಯದಲ್ಲಿ ಈ ಹುಡುಗಿನ ಸಿಗಾಕ್ಸ ಕೊಟ್ಟಿದ್ದು ಈ ಮುಟ್ಟಾಳ ಏನಾಗಿದೆ ನಿಮ್ಮೆಲ್ಲರ ಬುದ್ಧಿಗೆ ಯಾರೋ ತಿಳುವಳಿಕೆ ಇಲ್ದಿರೋರು ಏನಾದ್ರು ಅಂದರು ಅಂತ ಹೇಳಿದ್ರೆ ಅದಕ್ಕೆ ನೀ ತಲೆ ಆಡ್ಸೋದ ಪುರೋಹಿತ್ರೆ ಒಬ್ಬರು ಮಾತು ಕೇಳಿ ಇನ್ನೊಬ್ಬರನ್ನ ದೇವಸ್ಥಾನದ ಒಳಗಡೆ ಬಿಡಲ್ಲ ಅನ್ನೋದಕ್ಕೆ ಯಾರಿಗೂ ಹಕ್ಕಿಲ್ಲ ದೇವರು ನಮ್ಮಲ್ಲಿರ ಅಂಧಕಾರನ್ನು ಹೋಗಿಸಿ ಬೆಳಕನ್ನು ನೀಡುವವನು ಅಜ್ಞಾನ ಅನ್ನೋ ಮೈಲ್ಗೇನೆ ಹೋಗಿಸೋನು ಒಂದ್ಸಲಿ ತಪ್ಪು ಮಾಡಿದ್ರೆ ಶಮಿಸ್ಬೋದು ಪದೇ ಪದೇ ತಪ್ಪು ಮಾಡ್ತಾ ಇದ್ರು ಶಮಿಸೋದು ತಪ್ಪಾಗುತ್ತೆ ಕಾಯಿ ಕಾಯ್ತನೆಯೇ ಇರು ನಿನ್ ಮಗಳು ಸಾಕ್ಷಿ ಬರಲ್ಲ ಹೋಮ ಆಗಲ್ಲ ನಿನ್ನ ಆಯುಸ್ಸು ಗಟ್ಟಿ ಆಗಲ್ಲ ಭಗವಂತ ಬರ್ದಿದ್ದಾನೆ ಇನ್ ಮುಂದೆ ಇಂದ್ರಾಣಿದೆ ರಾಜ್ಯಭಾರ ಅಂತ ಅದನ್ನ ತಪ್ಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಪುರೋಹಿತ್ರೆ ಈಗಾಗ್ಲೇ ತುಂಬಾ ತಡ ಆಗಿದೆ ನೀವು ಹೋಮ ಶುರು ಮಾಡಿ ಪೂರ್ಣಾಹುತಿ ಆಗೋಶ್ರೀ ಊಟದ ಸಮಯನೇ ಮೀರಿ ಹೋಗಿರತ್ತೆ ನೀವು ಪೂಜೆ ಶುರು ಮಾಡ್ಕೊಳ್ಳಿ ಪೂರ್ಣ ಹತ್ತಿ ಅಷ್ಟೊತ್ತಿಗೆ ಅವಳು ಬಂದ್ಬಿಡ್ತಾಳೆ ನಿಮ್ಮ ಬರೋದು ನಿಜ ತಾನೆ ಅವನು ಬಾನ ಆಯ್ತು ಅವಳ ಸಂಕಲ್ಪ ಮಾಡಿ ಶುರು ಮಾಡೋಣ ಹಾಗೆ ಆಗ್ಲಿ ಆದ್ರೆ ವಿಷಯ ಯಾರಿಗೆ ಗೊತ್ತಾಗ್ ಬೇಡ ಸಚ್ಚಿ ಮಗಳು ಬರ್ತಾಳೆ ಅಂತ ನಂಬ್ಕೊಂಡಿದ್ದಾನೆ ವಿಷಯ ನಾವು ಹೇಳೋದ್ ಮುಂದುವರ್ಸೋಣ ಸಾಕ್ಷಿ ಬರ್ತಾ ಅಂತ ಮೊದ್ಲು ಸುಳ್ಳು ಹೇಳಿದ್ದು ಅಮ್ಮ ತಂಗಿ ಅಕ್ಕ ಯಾರಾದ್ರೂ ಅಂದ್ರೆ ಆ ಪ್ರಶ್ನೆ ಕೇಳಿ ನನಗೆ ಬೋರ್ ಆಗೋಗಿದೆ ನೀವ್ಗಳು ಮಾಡೋ ಕಚಡ ಕೆಲ್ಸಕ್ಕೆ ಪಾಪ ಅವ್ರಗಳನ್ನ ಬಿದ್ ತರ್ಬೇಕು ಹೊಟ್ಟೆಗೆ ಅನ್ನ ತಿನ್ನೋ ನಾಲ್ಗ ಆಗಿದ್ದರೆ ಈ ರೀತಿ ಮಾತಾಡ್ತಾ ಇರ್ಲಿಲ್ಲ ಸೊ ಹೊಟ್ಟೆಗೆ ಅನ್ನ ತಿಂತೀಯಾ ಅಥವಾ ಏನ್ ತಿಂತೀಯಾ ಅಂತ ಕೇಳೋ ಆಗು ಇಲ್ಲ ಇವಾಗ ಚಪ್ಲಿ ತಗೊಂಡು ಬಾರ್ಸೋಣ ಅನ್ಕೊಂಡ್ರೆ ಯಾರೋ ಮಾಡಿದ ಕೆಲ್ಸಕ್ಕೆ ಕೆಲ್ಸನು ಕಳ್ಕೊಂಡು ಅಲ್ದು ಅಲ್ದು ನನ್ ಚಪ್ಲಿನೂ ಸೌದೋಗಿದೆ ಸೊ ನಾನೀಗ ಅನ್ಸಿದ್ದೇನು ಅಂದ್ರೆ ನಾನು ಏನು ರಿಯಾಕ್ಟ್ ಮಾಡ್ದಲೆ ನೀನು ಬೇಡ ನಿನ್ ಕೆಲ್ಸನು ಬೇಡ ಅಂತ ಮಕ್ಕುಗಿಬೇಕು ಅನ್ಸಿದ್ರು ಉಗಿದಲೆ ಹೋಗೋದೇ ಬೆಟರ್ ಬರೇ ಒಂದ್ ನಿಮ ನಿಮ ಕೆಲ್ಸ ಕೊಡೋದಿಕ್ಕೆ ಬಟ್ ಗೊಬ್ಬರ ನೀವ್ ಅನ್ಕೊಂಡಿರೋ ಅನ್ಕೊಂಡಿರೋ ತರ ನೀವಿಲ್ಲದೇ ಇರೋದಕ್ಕೆ ಈ ಕೆಲಸಕ್ಕೆ ಆಫರ್ ಮಾಡಿರೋ ಮಯೂರಿಗೆ ದಣಿಗಳು ಚೆಕ್ ಕೊಟ್ಟಿದ್ರ ಮತ್ತ ಮಯೂರಿ ಯಾಕೆ ಹೇಳಲಿಲ್ಲ ನನ್ನಿಂದ ಮುಚ್ಚಿಡುವಂತದ್ದೇನೇ ಆಗಿತ್ತು ಅವಳಿಗೆ ಅಪ್ಪ ಅಕ್ಕಂಗೆ ದಣಿಗಳು ಚೆಕ್ ಕೊಟ್ಟಿರೋ ವಿಷಯನೇ ಮರ್ತೋಗಿತ್ತು ಅಮ್ಮ ಅದನ್ನ ನೋಡಿ ವಿಚಾರಿಸಿದಾಗ ಅಕ್ಕ ದಣಿಗಳು ಕೊಟ್ರು ಅಂತ ಹೇಳಿದ್ಲು ಮೊದ್ಲೋಗಿ ಕ್ಯಾಶ್ ಮಾಡಿಸ್ಕೊಂಡ್ ಬರೋಣ ಇದನ್ನ ನಿಂಗೆ ಹೇಳೋದ್ ಬೇಡ ಅಂತ ಹೇಳಿದ್ಲು ಅದೇ ಅನ್ಕೊಂಡೆ ನನ್ನ ಮಗಳು ಒಂದು ಸಣ್ಣ ವಿಚಾರನು ನನ್ನ ಹತ್ರ ಮುಚ್ಚಿಡಲ್ವಲ್ಲ ಇಷ್ಟು ದೊಡ್ಡ ವಿಚಾರನ ಹೆಂಗ್ ಮುಚ್ಚಿಟ್ಲು ಅಂತ ಇದೆಲ್ಲ ಮನೆ ಹಾಳ ಮಾದರಿ ಕೆಲಸ ಅಲ್ವಾ ಬರ್ತಾ ಬರ್ತಾ ನಿಂದು ನಿಮ್ಮಂತ ಅತಿ ಆಯ್ತು ಬರ್ಲಿ ಅವಳು ಮಾಡ್ತೀನಿ ಏನ್ ನೋಡ್ತಾ ನಿಂತಿದ್ಯಾ ಹೋಗೋ ಏ ನೀನ್ ಯಾವ ಸೀಮೆ ಗಂಡ್ಸು ಅರ್ಧ ದಿನ ದಣಿಗಳ ಜೊತೆನೇ ಕೆಲ್ಸ ಮಾಡ್ಕೊಂಡಿರ್ತೀಯ ಅಂತದ್ರಲ್ಲಿ ಈ ಸಣ್ಣ ಕೆಲಸ ಮಾಡಕ್ಕಾಗಲ್ವಾ ಪಾಪ ಅವಕ್ಕ ದಣಿಗಳು ಒಳ್ಳೇದಾಗಲಿ ಅಂತ ಕಷ್ಟಪಟ್ಟು ಪ್ರಸಾದ ತಂದು ಕೊಟ್ಟರೆ ಕತೆ ಹೇಳ್ಕೊಂಡು ಬಿಡಪ್ ತಗೋತಾ ಇದೆಯಾ ನೀನು ಇದೇ ಥರ ಮಾಡ್ತಾ ಇದ್ರೆ ನಾನು ನಿನ್ನನ್ನು ಮಾತಾಡ್ಸಿದಿಲ್ಲ ನೋಡು ಮೇಡಮ್ ಅವರೇ ನೀವು ಕುಂಕುಮ ಕೊಟ್ಟೋಗಿ ಅವ್ನ ದಣಿಗಳು ಕೊಡ್ತಾನೆ ನಂಗೆ ಒಳಗಡೆ ಕೆಲಸ ಇದೆ ನಾನು ಬರ್ತೀನಿ ಅಕ್ಕ ಅಣ್ಣ ಮರಿದ ದಣಿಗಳಿಗೆ ಕೊಟ್ಬಿಡಿ ಕೊಡ್ತೀನಿ ಹೋಗಿ ಅಕ್ಕ ಬರ್ತೀನಿ ಬಂದವರೆಲ್ಲ ದಣಿಗಳ್ಗೆ ಹತ್ಕೊಡು ಇತ್ಕೊಡು ಅಂದ್ಕೊಂಡಿದ್ರೆ ಅವ್ರ ತಂದನೆಲ್ಲ ದಣಿಗಳಿಗೆ ಕೊಡೋಕಾಯ್ತಿದಾ ಈ ಮಾಲಿನ್ಯ ಬೇರೆ ಮಾತಾಡ್ಸೋಕ್ಕಿಲ್ಲ ಅಂತಾಳೆ ನಾನಂತೂ ಇದನ್ನ ದಣಿಗಳು ಕೊಡೋಕ್ಕಾಗಲ್ಲಪ್ಪ ಇದೇನಮ್ಮ ಒಡ್ವೆ ಇಲ್ ಒಡ್ವೆ ನೋಡೋ ಹಾಗೆ ಅಕ್ಕನ್ ಕೊಟ್ಟಿರೋ ಸೀರೆ ಹಂಗ್ ನೋಡ್ತಿದ್ಯಾ ಮಯೂರಿ ಈ ಸೀರೆ ಏನಿಲ್ಲ ಅಂದ್ರೂ ಇಪ್ಪತ್ತರಿಂದ ಮೂವತ್ ಸಾವಿರ ಬಾಳಲ್ವಾ ಇರ್ಬೋದಮ್ಮ ಹಳೆ ಕಾಲದ ಸೀರೆ ಅಲ್ವಾ ಈಗಿನ ಕಾಲದಲ್ಲಿ ಈ ತರ ಜೇರಿ ಇರೋ ಸೀರೆ ಸಿಗಲ್ಲ ಅನ್ಸತ್ತೆ ಅಲ್ಲ ಮಯೂರಿ ಇಷ್ಟು ಬೆಲೆ ಬಾಳೋ ಸೀರೆ ದನಿಗಳಿಗೆ ಹೆಂಡತಿಗೆ ಅಂತ ತಗೊಂಡಿದ್ದು ನಿನಗೆ ಯಾಕೆ ಕೊಟ್ರು ಯಾವ್ದು ಸಾವಿರ ರೂಪಾಯಿ ಸೀರೆ ಕೊಟ್ಟಿದ್ರೆ ಆಗಿರೋದು ಅಲ್ವಾ ಏನು ನಿನ್ನ ದೃಷ್ಟ ದಣಿಗಳು ಹೆಂಡತಿ ಉಡ್ಬೇಕಾಗಿರೋ ಸೀರೆ ನೀನ್ ಉಡೋ ತರ ಆಗಿದೆ ಅಮ್ಮ ತುಂಬಾ ಒಳ್ಳೆಯವರಾಗಿದ್ರಂತಲ್ಲ ಅಮ್ಮ ದಣಿಗಳ ಹೆಂಡತಿ ಶಾರದಾ ಅವರು ಹೌದೇನಮ್ಮ ಹ್ಮ್ ನೀನ್ ನೋಡಿದ್ಯಾ ಅವ್ರನ್ನ ನೋಡಿದ್ದೀನಿ ಮಯೂರಿ ಸಾಕ್ಷಾ ಶಾರದೆಂಬೆನೆ ಅವ್ರ ಮುಖದಲ್ಲಿ ಏನು ಕಳೆ ಮಾತಲ್ಲಿ ವಿನಯ ಕಷ್ಟದಲ್ಲಿರೋನ ಕಂಡ್ರೆ ಕರ್ಗೋ ಮನ್ಸು ಎಲ್ಲಾರ್ನ ಪ್ರೀತಿಸೋ ಹೃದಯ ನಿಂದು ಅವ್ರ ಥರ ಸ್ವಭಾವನೇ